ಈ ನಡುವೆ ಗೊತ್ತಾಗಿರತಕ್ಕಂತ ಮತ್ತೊಂದು ಸತ್ಯ, ದೆಹಲಿ ದಂಗೆಯಲ್ಲಿ ಪೊಲೀಸರೇ ಟಾರ್ಗೆಟ್ ಆಗಿದ್ರು. ಈ ಸಂದರ್ಭದಲ್ಲಿ ಓರ್ವ ಪೊಲೀಸ್ ಪೇದೆ ಪರಿಸ್ಥಿತಿ ಗಂಭೀರವಾಗಿದೆ. LNJP ಆಸ್ಪತ್ರೆಯಲ್ಲಿ ಪೇದೆಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಪೊಲೀಸರಿಗೆ ಗಾಯವಾಗಿದೆ. ಓರ್ವ ಪೊಲೀಸ್ ಪೇದೆಯ ಪರಿಸ್ಥಿತಿ ಗಂಭೀರವಾಗಿದೆ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ. ಅಂದರೆ ಅಲ್ಲಿಗೆ ಅರ್ಥ ಏನಂದ್ರೆ, ಈ ದೆಹಲಿಯ ದಂಗೆಯಲ್ಲಿ ಪೊಲೀಸರೇ ಟಾರ್ಗೆಟ್ ಆಗಿದ್ರು. ಯಾರ್ದು? ಆ ಖಾಲ್ಸಾ ಸೇನೆಯವರಿಗೆ ಪೊಲೀಸರೇ ಟಾರ್ಗೆಟ್ ಆಗಿದ್ರು. ಪೊಲೀಸರ ಮೇಲೇನೆ ಹಲ್ಲೆ ಮಾಡಬೇಕು, ಪೊಲೀಸರನ್ನೇ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಈ ಗುಂಡಾಗಿರಿ ನಡೆದಿರ್ತಕ್ಕಂಥದ್ದು ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಎಲ್ಲರೂ ಕೂಡ ಖಲಿಸ್ತಾನ್ ಖಡ್ಗವನ್ನು ಹಿಡ್ಕೊಂಡಿದ್ರು. ಮತ್ತೆ ಕಳೆದ 2 ತಿಂಗಳಿಂದ ಏನು ಹೋರಾಟ ನಡೀತಾ ಇತ್ತಲ್ಲ ದೆಹಲಿಯ ಗಡಿಯಲ್ಲಿ, ಆ ರೈತರ ಹೋರಾಟದಲ್ಲಿ ಇವರು ಕೂಡ ಇದ್ರಂತೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ಪೊಲೀಸರನ್ನ ಸಂತೈಸ್ತಾ ಇರ್ತಕ್ಕಂಥದ್ದು. ಇವರೇ ಕೆಲವು ಈ ಖಾಲ್ಸಾ ಸೇನೆಯವರೇ ಪೊಲೀಸರನ್ನ ಅಡ್ಡಗಟ್ಟಿ ಅವ್ರನ್ನ ಗುಂಪು ಗೂಡ್ಕೊಂಡು ಹೊಡೆದು ಬಡಿದು ಎಲ್ಲ ಮಾಡಿದ್ದಾರೆ. 18 ಜನ ಪೊಲೀಸರಿಗೆ ಗಾಯಗಳಾಗಿದೆ. ಓರ್ವನ ಸ್ಥಿತಿ ಗಂಭೀರವಾಗಿದೆ. ಆತನಿಗೆ ಅಲ್ಲೇ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟು ಇಮಿಡಿಯೇಟ್ ಆಗಿ ಅವ್ರನ್ನ ಹಾಸ್ಪಿಟಲ್ಗಳಿಗೆ ಕಳಿಸುವಂತಹ ಕೆಲಸವನ್ನು ದೆಹಲಿಯ ಪೊಲೀಸರು ಮಾಡಿದ್ದಾರೆ. ಆ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಇವರ ಉದ್ದೇಶ ಇದ್ದದ್ದೇ ಪೊಲೀಸರನ್ನ ಟಾರ್ಗೆಟ್ ಮಾಡಿಕೊಂಡು ಪೊಲೀಸರ ಮೇಲೆ ದಾಳಿ ಮಾಡಬೇಕು, ಪೊಲೀಸರನ್ನ ಹೊಡಿಬೇಕು. ಈ ಲೆಕ್ಕಾಚಾರವನ್ನು ಇಟ್ಕೊಂಡಂದರೆ ಪೊಲೀಸರ ಮೇಲೆ ದಾಳಿ ಆದರೆ ಅದು ನಿಜಕ್ಕೂ ಕೂಡ ಲಾ ಅಂಡ್ ಆರ್ಡರ್ ಹದಗೆಟ್ಟಿದೆ ಅಂತ ಅರ್ಥ ಆಗುತ್ತೆ. ಆ ರೀತಿ ಆಗಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿತ್ತು. ಸೊ ಹಾಗಾಗಿ ಅದೇ ಕೆಲಸವನ್ನು ಅವರು ಮಾಡಿದ್ದಾರೆ. ಖಲಿಸ್ತಾನ್ ಖಡ್ಗವನ್ನು ಹಾಕ್ಕೊಂಡು ಕೆಲವರೆಲ್ಲ ಕುದುರೆ ಮೇಲೆ ಬಂದು ಕೆಲವರೆಲ್ಲ ಖಡ್ಗವನ್ನು ಹಿಡ್ಕೊಂಡು ಈ ಥರ ಮಾಡಿದವ್ರು ಯಾರೂ ಕೂಡ ರೈತರಲ್ಲ, ಯಾರೂ ರೈತರಲ್ಲ. ಈ ಮಾತನ್ನು ಪಂಜಾಬ್ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರೀಂದರ್ ಸಿಂಗ್ ಅವರೇ ಹೇಳಿದ್ದಾರೆ. ಈ ಗಲಭೆ ದೊಂಬಿ ಎಬ್ಬಿಸಿದವ್ರು ಯಾರೂ ರೈತರಲ್ಲ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಶ್ರೀರಾಮ ಸೇನೆಯ ಮುಖಂಡರಾದಂತಹ ಪ್ರಮೋದ್ ಮುತಾಲಿಕ್ ಅವರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ಇವತ್ತು ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಗಲಭೆ ಗಲಾಟೆ ತಮ್ಮ ಗಮನಕ್ಕೆ ಬಂದಿದೆ ಅಂತ ಅನಿಸುತ್ತೆ. ಕೆಂಪು ಕೋಟೆಯಲ್ಲಿ ಯಾವನೋ ಒಬ್ಬ ಹತ್ತುತ್ತಾನೆ ಧ್ವಜ ಹಾರಿಸುವ ಕಂಬವನ್ನು ಹಚ್ಚುತ್ತಾನೆ, ಯಾರೋ ಒಬ್ಬ ನಮ್ಮ ದೇಶದ ರಾಷ್ಟ್ರಧ್ವಜವನ್ನು ಆತನು ಕೊಡ್ತಾನೆ ಇದನ್ನು ಹಿಡಿ ಅಂತ, ಅವನು ಅಲ್ಲಿಂದನೇ ಅದನ್ನು ಬಿಸಾಕ್ತಾನೆ. ತನ್ನದೇ ಯಾವುದೋ ಸಂಘಟನೆಯ ಒಂದು ರೈತ ಧ್ವಜವನ್ನು ಇಡ್ತಾನೆ. ಅಂದರೆ ಅವರ ಉದ್ದೇಶ ಯಾವುದು ಕೂಡ ರೈತರ ಹೋರಾಟವೇ ಆಗಿರಲಿಲ್ಲ. ಇದು ದೇಶದ್ರೋಹ, ಅಪಮಾನ ದೇಶಕ್ಕೆ ಮಾಡಿರ್ತಕ್ಕಂಥದ್ದು. ಗಣತಂತ್ರದ ದಿವಸ ನಡೆದಿರ್ತಕ್ಕಂಥ ಘಟನೆ, ಇದರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ನೋಡಿ, ನಾನು ಇದನ್ನ ಈ ಘಟನೆಯನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಈಗ ಪ್ರಾರಂಭದಿಂದಲೂ ಕೂಡ ಏನೋ ಒಂದು ರೈತರ ಪ್ರತಿಭಟನೆ ನಡೀತಾ ಇತ್ತು. ಸೊ ಅಲ್ಲಿಂದನೇ ಅಲ್ಲೇ ಒಳಗಡೆಗೆ ಕೆಲವೊಂದು ಜನ ಬೇರೆ ಬೇರೆ ವೇಷ ಹಾಕೊಂಡು ಪ್ರವೇಶ ಮಾಡಿ ಗೊಂದಲವನ್ನು ಸೃಷ್ಟಿ ಮಾಡುವಂತಹದ್ದು ಕೂಡ ಕೆಲವೊಂದು ಜನ ಸಿಕ್ಕಾಕೊಂಡ್ರು. ಆಮೇಲೂ ಬೇರೆ ಬೇರೆ ಆಯಿತು. ಈಗ ಇವತ್ತು ನಡೆದಂತಹ ಘಟನೆ ಅಂತೂ ಪೂರ್ವ ಯೋಜಿತ, ಇದೊಂದು ಪ್ರೀ ಪ್ಲಾನ್ಡ್ ಯೋಜನೆ ಇದೆ. ಇದು ಗಲಭೆ ಎಬ್ಬಿಸಿ ಒಂದು ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಕೆಟ್ಟ ಹೆಸರು ತರಬೇಕು ಅಂತವಂತಹದ್ದೇ ಉದ್ದೇಶ ಇದೆ. ಮತ್ತು ಲಾಲ್ ಕಿಲಾ ಅಂತವಂಥದ್ದು ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ, ಅಂದ್ರೆ ಕೆಂಪು ಕೋಟೆ ಇದೊಂದು ಅತ್ಯಂತ ಪವಿತ್ರವಾದಂತಹ, ಸ್ವಾತಂತ್ರ್ಯ ಬಂದಾಗಿಂದ ಹಿಡಿದು ಇಲ್ಲಿಯವರೆಗೆ ಅಲ್ಲಿ ಆ ಪವಿತ್ರತೆಯನ್ನು ಕಾಪಾಡಿಕೊಂಡು ಬಂದಂತಹದ್ದು ಇವತ್ತು ಆದಂತಹ ಘಟನೆ ದೇಶದ್ರೋಹಿ ಘಟನೆನೇ, ಎರಡನೇ ಮಾತನೇ ಇಲ್ಲ. ರೈತರ ಕೈಯಲ್ಲಿ ನೇಗಿಲ ಇರಬೇಕಾಗಿದ್ದು ಕೈಯಲ್ಲಿ ತಲವಾರ್ ಹಿಡ್ಕೊಂಡು ಬರ್ತಾರೆ ಅಂತಂದ್ರೆ ಇವರು ರೈತರೇ ಅಲ್ಲ. ಇವರು 100ಕ್ಕೆ 100 ಹೇಳ್ತೀನಿ ರೈತರೇ ಅಲ್ಲ, ವ್ಯವಸ್ಥಿತವಾಗಿ ಇದು ಕಾಂಗ್ರೆಸ್ಸಿನ ಕುತಂತ್ರ ಅಥವಾ ಇನ್ಯಾರ್ದೋ ಒಂದು ಪಾಕಿಸ್ತಾನದ ಮೂಲಕ ಒಳಗಡೆ ಬಂದು ಕುತಂತ್ರ ಮಾಡುವಂತಹದ್ದು ಕೂಡ ಆಗಿರಬಹುದು. ಒಂದು ದೊಡ್ಡ ಪ್ರಮಾಣದಲ್ಲಿ ಇಮಿಡಿಯೇಟ್ ತನಿಖೆ ಮಾಡಿ ಹದ್ದುಬಸ್ತಿನಲ್ಲಿ ಇಡಬೇಕು. ಮತ್ತು ಇದರ ರೈತರ ಸಂಬಂಧಪಟ್ಟ 10-11 ಸಲ ಮಾತುಕತೆ ಮಾಡಿದ್ರು. ರೈತರಲ್ಲ ಅನ್ನೋದೇ ಆದ್ರೆ ಹಾಗಾದ್ರೆ ವಿಫಲವಾಗಿ ನೋಡ್ತಾ ಇದ್ರು ಇಲ್ಲಿ ಇವರು ಒಂದು ಮೋದಿ ಸರ್ಕಾರವನ್ನ ಎಲ್ಲಾದರೂ ಕೆಡಿಸಬೇಕು ಅಂತನ್ನುವಂತಹದ್ದೇ, ಒಂದು ಕಲಂಕ ತರಬೇಕು ಅಂತನ್ನುವಂತಹದ್ದೇ, ಇಡೀ ದೇಶದಲ್ಲಿ ರೈತರ ವಿರೋಧಿ ಇದ್ದಾರೆ ಇವರು ಅನ್ನುವಂತ ಒಂದು ವಾತಾವರಣ ಸೃಷ್ಟಿ ಮಾಡೋಕ್ಕೇನೆ ಒಂದು ವ್ಯವಸ್ಥೆ ಮಾಡಿದಂತ ಕುತಂತ್ರ ಇದು. ಸೊ ಇದು ಇದರೊಳಗೆ ಸಾಕಷ್ಟು ಜನ ಬೇರೆ ಬೇರೆಯವರು ಒಳಗಡೆ ಹೋಗು ಸಿಕ್ಕಾಕೊಂಡಿದ್ದನ್ನ ಪೊಲೀಸ್ ಇಲಾಖೆಯವರು ಹೊರಗೆ ತೆಗೆದು ಅವರನ್ನೆಲ್ಲ ಒಳಗಡೆ ಬಂದು ಒಳಗಡೆ ಹಾಕಿದ್ದಾರೆ ಈಗ. ಆದ್ರೆ ಇವತ್ತು ನಡೆದಂತಹ ಘಟನೆ ಇದು ಪೂರ್ವ ಯೋಜಿತ, ಇದು ಪ್ರೀ ಪ್ಲಾನ್ಡ್. ಸರ್, ಇಲ್ಲಿ ಖಾಲ್ಸಾ ಸೇನೆಯವರೆಲ್ಲರೂ ಕೂಡ ಕಾಣಿಸಿಕೊಂಡಿದ್ದಾರೆ ಇವತ್ತು ಹೋರಾಟದಲ್ಲಿ. ಯೋಚನೆ ಮಾಡಬೇಕಾಯ್ತು, ಕುದುರೆ ಮೇಲೆ ಬಂದು ಖಡ್ಗ ಹಿಡ್ಕೊಂಡು ಪೊಲೀಸರ ಮೇಲೆ ದಾಳಿ ಮಾಡಿ
ಆ ಕಡಗ ಹಾಕಿರೋದು ಕೂಡ ದೃಶ್ಯದಲ್ಲಿ ಗೊತ್ತಾಗ್ತಾ ಇದೆ. ಅವರು ಖಲಿಸ್ತಾನ್ ಮೂವ್ಮೆಂಟ್ನವರು, ಅವರೆಲ್ಲರೂ ಕೂಡ ಖಲಿಸ್ತಾನ್ ಮೂವ್ಮೆಂಟ್ನಲ್ಲಿ ಇರ್ತಕ್ಕಂಥ ಆ ಸೈನ್ಯದವರು, ಅವರು ಬಂದು ಇವತ್ತು ಹೋರಾಟ ಮಾಡ್ತಾರೆ, ಅವರು ದೊಂಬಿ ಏಳಿಸ್ತಾರೆ ಅಂತಂದ್ರೆ ಅವ್ರನ್ನ ನಾವು ರೈತರು ಅಂತ ಕರೆಯಕ್ಕಾಗುತ್ತಾ? ಅವರ ಕುತಂತ್ರನು ಇರಬಹುದು. ಸೊ ಇದು ಇಮಿಡಿಯೇಟ್ ತನಿಖೆ ಆಗಿ ಅವರು ಯಾರಿದ್ದಾರೆ ಅಂತ ಅನ್ನುವಂತ ಕಂಡು ಹಿಡಿದು ಮತ್ತೆ ರೈತರು ಯೋಚನೆ ಮಾಡ್ಬೇಕು, ರೈತ ಸಂಘಟನೆಗಳು ಯೋಚನೆ ಮಾಡ್ಬೇಕು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ದೀರ್ಘವಾಗಿ ಮಾಡಬೇಕಾದಂತ ಅವಶ್ಯಕತೆ ಇದೆಯಾ ಅನ್ನುವಂತ ಬಹಳ ಸ್ಪಷ್ಟವಾಗಿ ಇವ ಯೋಚನೆ ಮಾಡ್ಬೇಕು. ಇಡೀ ದೇಶದಲ್ಲಿ ಎಲ್ಲೂ ಇಲ್ಲದಂತ ಪಂಜಾಬ್ ಮಾತ್ರ ಯಾಕೆ ಅನ್ನುವಂತಹದ್ದು ಯೋಚನೆ ಮಾಡಬೇಕಾಗಿದೆ. ಮತ್ತು 10 ಬಾರಿ ಸಂದರ್ಶನಕ್ಕೆ ಕರೆದಂತ ಸಮಯದಲ್ಲಿ ಅದನ್ನು ವಿಫಲ ಹೇಗೆ ಆಗ್ಬೇಕು ಮಾಡ್ಬೇಕು ಅಂತ ಅನ್ನೋದೇ ಯೋಚನೆ ಮಾಡಿದ್ರು ವಿನಃ ಸಂಧಾನ ಮಾಡಿ ಒಂದು ಹೊಂದಾಣಿಕೆ ಮಾಡಿಕೊಂಡು ಕೇಂದ್ರ ಸರ್ಕಾರ ತಂದಂತ ಅದರಲ್ಲಿ ಏನಾದ್ರೂ ಒಂದು ಬದಲಾವಣೆ ಮಾಡಿ ಅಂತನ್ನುವಂತಹದ್ದೇ ಇಲ್ಲ. ಪೂರ್ಣ ರದ್ದು ಮಾಡಿ ಅಂತನ್ನುವಂತಹದ್ದು ಇದು ಒಂದು ಎಲ್ಲೋ ಒಂದು ಹಠ ಹಿಡ್ಕೊಂಡು ಇದು ವ್ಯವಸ್ಥಿತ ಒಂದು ಕಳಂಕ ತರುವಂತಹದ್ದೇ ಒಂದು ಪ್ರಯತ್ನ ಇದೆ ಅಂತನ್ನುವಂಥದ್ದಿದೆ. ಕೆಂಪು ಕೋಟೆಯ ಮೇಲೆ ಇವತ್ತು ರಾಷ್ಟ್ರಧ್ವಜವನ್ನು ತೆಗೆದು ತಮ್ಮ ಧ್ವಜ ಹಾರಿಸ್ತಾರಂದ್ರೆ ಅತ್ಯಂತ ಖಂಡನೀಯವಾದು ದೇಶ ದ್ರೋಹಿಯ ಘಟನೆ ಇದು. ಸೊ ಅವ್ರು ಯಾರು ಅಂತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅವರನ್ನ ಒದ್ದು ಒಳಗಡೆ ಹಾಕಿ ಅವ್ರ ಹಿಂದೆ ಏನಿದೆ, ಯಾವ ಉದ್ದೇಶ ಏನಿದೆ, ಸಂಘಟನೆ ಯಾವ್ದಿದೆ, ಎಲ್ಲಿಂದ ಬಂದ್ರು ಏನಂತ ಅನ್ನುವಂತಹದ್ದು ಇಮಿಡಿಯೇಟ್ ಕೇಂದ್ರ ಸರ್ಕಾರ ಇದು ತನಿಖೆ ಮಾಡಬೇಕು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೆ. ಸರ್, ಅವರು ರೈತರೇ ಆಗಿರಲಿ, ಬೇರೆ ಬೇರೆ ರಾಜ್ಯಗಳಿಂದ ಬಂದವರೇ ಆಗಿರಲಿ, ಆದರೆ ಗಣರಾಜ್ಯೋತ್ಸವದ ದಿನ ಕೆಂಪು ಕೋಟೆಯಲ್ಲಿ ರಾಷ್ಟ್ರಧ್ವಜವನ್ನು ಬಿಸಾಕ್ತಾರೆ, ಬೇರೆ ಧ್ವಜವನ್ನು ಹಾರಿಸ್ತಾರೆ ಅನ್ನೋದಾದರೆ ಇವ್ರನ್ನ ದೇಶದ್ರೋಹಿಗಳು, ನಮ್ಮ ದೇಶದವರು ಅನ್ನೋದಕ್ಕಾಗುತ್ತೆ ಸರ್ ಇವ್ರನ್ನ? ನೋಡಿ, ಎಂಥ ಗಣರಾಜ್ಯೋತ್ಸವ ಅಂತಂದ್ರೆ ಎಂಥ ಪವಿತ್ರವಾದಂತ ಎಂಥ ಒಂದು ಶ್ರೇಷ್ಠವಾದಂತ ದಿನ ಇವತ್ತು. ಇವತ್ತಿನ ದಿನ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡ್ತಾರೆ ಅಂತಂದ್ರೆ ಇವ್ರ ಉದ್ದೇಶ ಏನಾಗಿದ್ರೆ? ಹೌದು, ರೈತರಲ್ಲೇ ಅಲ್ಲ, ಅವರು ರೈತರು ಈ ರೀತಿ ಮಾಡಕ್ ಸಾಧ್ಯನೇ ಇಲ್ಲ. ರೈತರು ಎಂದೂ ಯಾವತ್ತು ಕೂಡ ಈ ಕುತಂತ್ರ, ಈ ದೇಶದ್ರೋಹಿ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ, ಇಂಪಾಸಿಬಲ್ ಇದು. ಸೊ ಈ ರೈತರ ಹೆಸರಿನಲ್ಲಿ ಕುತಂತ್ರ ನಡೀತಾ ಇದೆ. ಖಲಿಸ್ತಾನ ಈ ಸಮಯದಲ್ಲಿ ಮತ್ತೆ ಜಾಗೃತಿ ಮಾಡುವಂತ, ಮತ್ತೆ ಅದನ್ನ ಚಿಗುರುವಂತ ಒಂದು ಪ್ರಯತ್ನ ಮಾಡ್ತಾ ಇದೆ. ಇಲ್ಲೇ ಚೌಟ್ ಹಾಕಬೇಕು ಅವರನ್ನ. ಈ ಖಲಿಸ್ತಾನ ಅಂತ ಇರ್ಬಹುದು ಅಥವಾ ಉಗ್ರವಾದಿಗಳಿರ್ಬಹುದು ಅಥವಾ ಇನ್ಯಾರೋ ಯಾರಿದ್ದಾರೆ ಅಂತ ಗೊತ್ತಾಗತ್ತೆ. ಅದೇನು ಬಹಳ ದೊಡ್ಡ ವಿಷಯ ಅಲ್ಲ. ಎಲ್ಲ ಕಡೆಗೆ ಸಿಸಿ ಕ್ಯಾಮೆರಾಗಳು ಇರ್ತವೆ, ಅವ್ರನ್ನ ಯಾರು ಅಂತ ಅನ್ನೋದು ಗೊತ್ತಾಗತ್ತೆ. ಅವ್ರನ್ನ ಕೂಡಲೇ ಬಂಧನ ಮಾಡಿ ಅವ್ರ ಮುಂದಿನ ಕ್ರಮ ತಗೊಳ್ಬೇಕು. ಇದು ಬಹಳ ಹೇಯ ಕೃತ್ಯವಾದ, ಇಡೀ ದೇಶದ ಒಂದು ರೈತರಿಗೆ ಅಪಮಾನ ಮಾಡುವಂತಹ ಪ್ರಕ್ರಿಯೆ ನಡೆದಿದೆ ಅಂತನ್ನುವಂಥದ್ದು ಹೇಳ್ತೀನಿ. ಇದು ಸರಿಯಲ್ಲ, ಇದು ಈ ರೀತಿ ಮಾಡ್ತಾ ಇರುವಂತ ಸರಿಯಲ್ಲ ಅಂತನ್ನುವಂಥದ್ದು ನಾನು. ಎಸ್ ಪ್ರಮೋದ್ ಮುತಾಲಿಕ್ ಅವರೇ, ಧನ್ಯವಾದ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಪ್ರತಿಯೊಬ್ಬರ ಅಭಿಪ್ರಾಯ ಇವತ್ತಿನ ದಿನ ಇದೇ ಆಗಿದೆ. ಹೋರಾಟ ಮಾಡಿದವರು ರೈತರಲ್ಲ, ಅವರ ಉದ್ದೇಶ ರೈತ ಹೋರಾಟವೂ ಕೂಡ ಅಲ್ಲ. ಅವರು ಮೋದಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಆ ಖಲಿಸ್ತಾನ್ ಮೂವ್ಮೆಂಟ್ ಏನಿದೆ ಅದಕ್ಕೆ ಮತ್ತೆ ಪುನರ್ಜೀವ ಕೊಡೋದಕ್ಕೆ ಈ ರೈತರ ಹೋರಾಟವನ್ನು ಬಳಸಿಕೊಂಡು ಅವರು ತಮ್ಮ ಸ್ವಾರ್ಥವನ್ನು ಮೆರೆಯೋದ್ರ ಮುಖಾಂತರ ದೇಶದ್ರೋಹಿ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು